ರಾಜ್ಯದ ಮುಖ್ಯ ಕಡಲ ತೀರದಲ್ಲಿ ಇಂದು ಸಂಜೆ ದುರ್ಗಾದೇವಿಯ ಮೂರ್ತಿಯೊಂದು ಸಾರ್ವಜನಿಕರಿಗೆ ದೊರಕಿದೆ. ಅಂದಹಾಗೆ ಯಾರೋ ಈ ಮೂರ್ತಿಯನ್ನು ಸಮುದ್ರದಲ್ಲಿ ವಿಸರ್ಜಿಸಿ ಹೋಗಿದ್ದು ಅದೇ ವಾಪಸ್ ಬಂದಿದೆ ಎನ್ನಲಾಗಿದೆ. ಪ್ರವಾಸಿಗರು ಸಮುದ್ರದ ನೀರಿನಲ್ಲಿ ಆಟವಾಡ್ತಿರುವ ವೇಳೆ ಈ ಮೂರ್ತಿ ಕಾಲಿಗೆ ತಾಗಿದ್ದು ತಕ್ಷಣವೇ ದಡಕ್ಕೆ ತಂದಿದ್ದಾರೆ. ಮೂಗಿಗೆ ಚಿನ್ನದ ಮೂಗುತಿ ಇದ್ದು ಬಹು ಆಕರ್ಷಕವಾದ ದೇವಿಯ ಮೂರ್ತಿಯನ್ನು ನೋಡುವುದಕ್ಕೆ ಸ್ಥಳೀಯರು ಮತ್ತು ಪ್ರವಾಸಿಗರು ಮುಗಿಬಿದ್ದಿದ್ರು. ಅಲ್ಲದೆ ಮೊಬೈಲ್ ಹಿಡಿದು ಫೋಟೋ ತೆಗಿತಾ ಕುತೂಹಲದಿಂದ ನೋಡ್ತಾ ಇರೋ ದೃಶ್ಯ ಕೂಡ ಕಂಡುಬಂತು. ಮೂರ್ತಿ ಭಿನ್ನವಾದಾಗ ನೂತನ ಮೂರ್ತಿ ಪ್ರತಿಷ್ಠಾಪಿಸಿ ಹಳೆಯದನ್ನ ಸಮುದ್ರದಲ್ಲಿ ವಿಸರ್ಜಿಸೋದು ವಾಡಿಕೆಯಾಗಿದ್ದು ಇದೇ ಕಾರಣದಿಂದ ಸಮುದ್ರದಲ್ಲಿ ವಿಸರ್ಜಿಸಿರಬಹುದು ಅಂತ ಅಂದಾಜಿಸಲಾಗಿದೆ. ಸ್ಥಳಕ್ಕೆ ಪಿಐ ವಸಂತಾಚಾರ್, ಪಿಎಸ್ಐ ಸುಧಾ ಅಘನಾಶಿನಿ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯರು ಹೇಳೋ ಪ್ರಕಾರ ಕಳೆದ ಕೆಲವು ದಿನಗಳ ಹಿಂದೆ ಮಹಾರಾಷ್ಟ್ರದವರು ಇಲ್ಲೊಂದು ಮೂರ್ತಿ ತಂದು ಪೂಜಿಸಿದ್ರು. ನಂತರ ವಿಸರ್ಜಿಸಲು ದೋಣಿ ಸಿಗ್ತಾ ಇದೆಯೇ ಅಂತ ವಿಚಾರಿಸಿದ್ರು. ಅವರೇ ಬಿಟ್ಟು ಹೋಗಿರೋದಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.